ಸತ್ಯಾಂಶಗಳು ಬರುತ್ತೆ ನೋಡೋಣಂತೆ. ಅದು ನೋಡೋಣ. ಈಗ ಅರೆಸ್ಟ್ ಮಾಡಿ ಯಾರ್ಯಾರು ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡೋಣಂತೆ. ಇದು ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರು ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟರು, ಬಿಟ್ಟವ್ರು ಯಾರು, ಹೋಗ್ಲಿಕ್ಕೆ ಸಾಧ್ಯವ ಇಂಥ ಒಂದು ಪರಿಸ್ಥಿತಿನಲ್ಲಿ? ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತಂದರೆ ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ದರು. ಏನೋ ಮುಂದೆ ಏನೋ ಗೊತ್ತಾಗುತ್ತೆ ನೋಡೋಣ. ಸೇಫರ್ ಝೋನಲ್ಲಿ ಅವ್ರನ್ನ ಗುಜರಾತಿಂದ ಅವ್ರು ಹೋಗ್ಬೇಕು, ಗುಜರಾತಲ್ಲಿ ಇದ್ದಿದ್ರೆ, ಗುಜರಾತಲ್ಲಿ ಅರೆಸ್ಟ್ ಆಗಿದ್ದರೆ ಈಗ ಬಹುಶಃ ಎಲ್ಲಾದ್ರೂ ಅಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಏನೋ ಕರ್ಕೊಂಡು ಹೋಗಿದ್ರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಪ್ಲ್ಯಾನ್ ಮಾಡಿ, ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ. ಅದರಲ್ಲಿ ಏನು ಸಂಶಯ ಇಲ್ಲ. ಅದರಿಂದ ಏನೋ ಇದೆ ಇದರಲ್ಲಿ ಚಿದಂಬರ ರಮೇಶ್.